ನಮಸ್ಕಾರ ವೀಕ್ಷಕರೇ, ಇದೀಗ ಬಂದು ಅತಿ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು. ಹೌದು, ಖ್ಯಾತ ನಟಿ ಈಗ ಕ್ಯಾನ್ಸರ್ನಿಂದ ಬಳಲ್ತಿದ್ರು ತುಂಬ ದಿನಗಳಿಂದನೂ ಕೂಡ. ಈಗ ನಟಿ ಈಗ ಕೊನೆ ಸುಳಿದಿದ್ದಾರೆ. ಹಾಗಾದರೆ ಯಾರು ಈ ನಟಿ ಅಂತ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೊಡಲಿ, ಸಬ್ಸ್ಕ್ರೈಬ್ ಕೊಡಿಸಿದ್ರೆ. ಹೌದು, ಸಾಕಷ್ಟು ಸಿನಿಮಾಗಳು ಕನ್ನಡದಲ್ಲೂ ಸಹ ಮಾಡಿದರು. ಈ ಕನ್ನಡದಲ್ಲಿ ಮಾಡಿದಂಥ ಸಾಕಷ್ಟು ಸಿನಿಮಾಗಳು ಕೂಡ ಡಬ್ಬಾಗಿ ಪ್ರಸಾರವಾಗಿತ್ತು. ಮಲಯಾಳಂನ ಖ್ಯಾತ ನಟಿಯಾದ ಸಾರಿಣ್ಯ ಸಸಿ ಅವರು ಇದೀಗ ಕೊನೆ ಸುಳಿದಿದ್ದಾರೆ. ಕೇವಲ 35ನೇ ವಯಸ್ಸಿನಲ್ಲೇ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು, ಈಗ ಕೊನೆ ಸುಳಿದಿದ್ದಾರೆ. ಚೆನ್ನೈನ ಖಾಸಗಿ ಆಸ್ಪತ್ರೆಯಾದ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ 1 ತಿಂಗಳ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಿದ್ದರು. 8 ವರ್ಷಗಳಿಂದ ಕೂಡ ಬ್ರೈನ್ ಟ್ಯೂಮರಿಂದ ಬಳಲ್ತಿದ್ದರು. ಆದರೂ ಕೂಡ ಹೋರಾಟದ ಫಲವಾಗಿ ಸಾಕಷ್ಟು ಹೋರಾಟವನ್ನು ಸಹ ಮಾಡಿದರು ಕ್ಯಾನ್ಸರ್ನ ವಿರುದ್ಧವಾಗಿ. ಇಷ್ಟೆಲ್ಲ ಹೋರಾಡಿ 10 ವರ್ಷಗಳ ಕಾಲ ಹೋರಾಟ ಮಾಡಿದ ನಂತರ ಮತ್ತೆ ಅವರು ಈ ಬಾರಿ ಹೋರಾಟ ಮಾಡುವಲ್ಲಿ ಸೋತಿದ್ದಾರೆ ಅಂತಲೇ ಆಗಿದ್ದಾರೆ, ಹೇಳ್ಬೋದು, ವಿಫಲರಾಗಿದ್ದಾರೆ. ಹೀಗಾಗಿ ಅವರು ಕೊನೆ ಸೆಳೆದಿದ್ದಾರೆ ಸಾರಣ್ಯ ಸಸಿಯವರು. ಸಾರಣ್ಯ ಸಸಿಯವರು ಕೊನೆ ಹೇಳಿದ್ದಕ್ಕಾಗಿ ತಮಿಳ್ನ ಖ್ಯಾತ ನಟರಾದ ವಿಜಯ್ ತಳಪತಿ ಹಾಗೂ ರಜನಿಕಾಂತ್ ಅವರು ಸಹ ಕಂಬನಿ ಮಿಡಿದಿದ್ದಾರೆ. ಇಂದು ಇವರ ಅಂತಿಮ ಸಂಸ್ಕಾರವನ್ನು ಕೂಡ ಮಾಡಲಾಗುತ್ತೆ. ಸಂಜೆ 4:30 ತನಕ ಅಭಿಮಾನಿಗಳಿಗೆಲ್ಲ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಾರಣ್ಯ ಸಸಿಯವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸೋಣ. ಧನ್ಯವಾದ.